ನಾನು ಮೊದಲೇದಾಗಿ ಕೋಲಾರ ಜಿಲ್ಲೆ ಜನತೆ ಪರವಾಗಿ ದಲಿತ ವಿರೋಧಿ ಸಿದ್ದರಾಮಯ್ಯನಿಗೆ ವೆಲ್ಕಮ್ ಸುಸ್ವಾಗತ ದೇಶದಲ್ಲಿ ಕೋಮುಗಲ್ಬೆ ಸೃಷ್ಟಿ ಮಾಡುವಂತ ಸಿದ್ದರಾಮಯ್ಯನವರಿಗೆ ಸುಸ್ವಾಗತ ಕರ್ಗೆವರ್ನ ಸೋಲಿಸಿದಂತ ಸಿದ್ದರಾಮಯ್ಯನಿಗೆ ಸುಸ್ವಾಗತ ಪರಮೇಶ್ವರ್ನ ಸಿಎಂ ಆಗಬೇಕು ಅನ್ನೋದನ್ನ ತಪ್ಪಿಸಿದಂತ ಸೋಲಿಸಿದಂತ ಸಿದ್ದರಾಮಯ್ಯನವರಿಗೆ ಸುಸ್ವಾಗತ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರಿಗೆ ಕೋಲಾರ ಜಿಲ್ಲೆ ಪರವಾಗಿ ಸುಸ್ವಾಗತ ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನು ಮಾಂಸ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಂತ ಸಿದ್ದರಾಮಯ್ಯನವರಿಗೆ ಸುಸ್ವಾಗತ ವಕ್ಕಲಗಿರ ವಿರೋಧಿ ಸಿದ್ದರಾಮಯ್ಯನವರಿಗೆ ಸುಸ್ವಾಗತ ಇವತ್ತೇನು ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅವರು ಬಂದಿದ್ದಾರೆ ಒಂದು ಚಿಕ್ಕದೊಂದು ಕ್ರೀಡಾಂಗಣದಲ್ಲಿ ಒಂದು 4-5 ಸಾವಿರ ಜನ ಸೇರಿ ಅವರನ್ನು ಕೇಚ್ಪಿನಪ್ಪನ ಮನೆಗೆ ಹೋಗಿ ಇದನ್ನೇ ಕರ್ಕೊಂಬರೋದು ಅವನು ಈಗಲೂ ಕೋಪ ಮಾಡ್ಕೊಂಡೆ ಇದ್ದಾರೆ ಆತ ಯಾರು ಕೇಚ್ಪಿನಪ್ಪ ಆತನ ಹೋಗಿ ಮನೆಗೆ ಬಲವಂತ ಕರ್ಕೊಂಬಂದು ನೀವೆಲ್ಲರೂ ಬಂದ್ರೇ ನಾನು ಕ್ಯಾಂಡಿಡೇಟ್ ಆಗೋದು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ರು ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೂ ಒಂಥರ ಹಾಸ್ಯ ಅನಿಸುತ್ತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಆ ಕ್ಷೇತ್ರನ ಹುಡ್ಕೊಬೇಕಂದ್ರೆ ಎಷ್ಟು ಪ್ರಯತ್ನ ಎಷ್ಟು ಅವರು ಗೊಂದಲಗಳು ಎಷ್ಟು ತಿಂಗಳುಗಳಿಂದ ಅವ್ರು ಟೈಮ್ ತಗೊಂತ ಇದಾರೆ ಅಂತ ಬಂದಾಗ ಅವ್ರು ಇನ್ನೂ ಎಲ್ಲೂ ಕ್ಲಾರಿಟಿ ಇಲ್ಲ ಇದು ಅದರಲ್ಲಿ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾವು ಇದು ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ನಾನು ಇವ್ರಿಗೆ ಕೇಳೋದಿಷ್ಟೇ ವರ್ಣಾ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿದ್ರಿ ಅಲ್ಲೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಜನ ಯಾಕೆ ನಿಮ್ಮನ್ನು ಸೋಲಿಸಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿದ್ರಿ ಅಲ್ಲಿ ಜನ ನಿಮ್ಮನ್ನ ಯಾಕೆ ಬೇಡ ಅಂತೇಳಿ ತಿರಸ್ಕರಿಸಿದ್ರು ಬಾದಾಮಿ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿದ್ರಿ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾಕೆ ನೀವು ಮನಸ್ಸು ಮಾಡ್ತಾ ಇಲ್ಲ ಅಲ್ಲಿಂದ ವಾಪಸ್ ಬರ್ತಾ ಇದ್ದೀರಿ ಮತ್ತೆ ಕೋಲಾರಕ್ಕೆ ಬಂದ್ರೂ ಅದೇ ನಿಮ್ದು ಇಲ್ಲೇನು ಕೆಲಸ ಮಾಡಲ್ಲ ನೀವು ಇದೆಲ್ಲ ಜನಗಳಿಗೆ ಗೊತ್ತಿರೋದ್ರಿಂದ ಏನು ಕೆಲಸ ಮಾಡಲ್ಲ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರ್ತೈತೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ದಲಿತರು ಮತ್ತೆ ಹಿಂದುಳಿದವರು ಅಲ್ಪಸಂಖ್ಯಾತರು ಬೇರೆ ಎಲ್ಲ ಕಮ್ಯುನಿಟಿ ಅವ್ರದ್ದು ಓಟ್ಗಳು ಹಾಕ್ಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನು ಬಂದಿದ್ದೀರಿ ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ತುಂಬ ಬುದ್ಧಿವಂತರಾಗಿರೋದ್ರಿಂದ ಯಾರ್ಯಾರು ಏನು ಏನು ಅಂತೇಳಿ ಅವರೆಲ್ಲ ತಿಳ್ಕೊಂಡಿರೋದ್ರಿಂದ ನೀವೇನೇ ಆಟಗಳಾಡಿದ್ರೆ ನಿಮ್ಗೆ ನಡೆಯಲ್ಲ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಸೋಲ್ಸೋಂಥ ಪ್ರಯತ್ನಗಳು ನಡೀತೈತೆ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಬೇಕು ಬಿ ಜೆ ಪಿಯಲ್ಲಿ ಅಂತೇಳಿ ಈಗಾಗಲೇ ಜನ ಎಲ್ಲೇ ಹೋದ್ರೂ ನಾವು ಒಂದೊಂದು ಕಡೆ ಹೋದ್ರೆ ನಾವು ಒಕ್ಕಲೇರಿಗೆ ಹೋದ್ರೆ 10,000 ಜನ ಸೇರ್ತಾರೆ ಕೋಲಾರಲ್ಲಿ ಹೋದ್ರೆ 15,000 ಜನ ಸೇರ್ತಾರೆ ನಾವೆಲ್ಲೇ ನಿಂತ್ಕೊಂಡು ಈ ಥರ ಬರ್ತಾ ಇದ್ದೀರಿ ಅಂತ ಗೊತ್ತಾರೆ 3,000-4,000-5,000 ಜನ ಸೇರ್ತಾರೆ ಅಂದರೆ ನೀವು ಬಾಡೂಟ ಹಾಕ್ಸಿ ಊರೂರಿಗೂ ವೆಹಿಕಲ್ಗಳು ಕಳಿಸಿ ಎಲ್ಲ ಕಳಿಸಿದ್ರೆ ಅಲ್ಲಿ ಬಂದಿರೋದು 4-5,000 ಜನ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಮನ್ನು ಸೋಲಿಸ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಈ ದೇಶದ ನಿಷ್ಠಾವಂತ ಭಾರತೀಯ ಪ್ರಜೆ ಕೋಲಾರ ಜಿಲ್ಲೆಯ ನಿಷ್ಠಾವಂತ ಪ್ರಜೆಗಳು ಕಾಯ್ತಾ ಇದ್ದಾರೆ ನೀವು ಬರಲಿ ನಿಮ್ಮನ್ನು ಸೋಲಿಸಿ ಬಂಧತಾರರಿಗೆ ಸುಂಕವಿಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಕಳಿಸ್ಬೇಕಂತೇಳಿ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಯಾರ್ಯಾರೋ ಬಂದು ನಿಂತ್ಕೊಂಡ್ರೆ ಅವ್ರ ಮೇಲೆಲ್ಲ ನಿಂತ್ಕೊಳ್ಳೋಕೆ ಫೈಟ್ ಮಾಡೋಕ್ಕೆ ನಾವು ರೆಡಿ ಇರಲಿಲ್ಲ ಇವತ್ತು ನೀವು ಕರೆಕ್ಟಾಗಿ ಬಂದಿದ್ರೆ ನಿಮ್ಮ ಮೇಲೆ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀರಿ ನಮಗೇನು ಭಯ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಶಿಸ್ತಿನ ಸಿಪಾಯಿಗಳು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಯಾವ ರೀತಿ ಇವರು 60 ವರ್ಷ ಏನು ಆಳ್ವಿಕೆ ಮಾಡಿ ಈ ರಾಜ್ಯವನ್ನು ಈ ದೇಶವನ್ನು ಆಳಿ ಏನು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗಿಲ್ಲೋ ಅದನ್ನು ನರೇಂದ್ರ ಮೋದಿಜಿಯವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿರವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಯಾವ ರೀತಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬರಗಾಲ ಅನ್ನೋದು ಸುಮಾರು 40 ವರ್ಷದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತು ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ಆಗಿದ್ದಾದ್ಮೇಲೆ ಎಲ್ಲ ಕೆರೆಗಳು ತುಂಬಿದೆ ಈ ಕಾಂಗ್ರೆಸ್ ಅವರು ಮತ್ತೆ ಗೆಲ್ಲಿಸಿದ್ರೆ ಮತ್ತೆ ಬರಗಾಲ ಶುರುವಾಗುತ್ತೆ ಅನ್ನೋ ಒಂದಿದು ಜನಗಳಿಗೆ ಆತಂಕ ಇರೋದ್ರಿಂದ ನೀವೇನು ಎತ್ತಿನ ಒಳೆ ಪ್ರಾಜೆಕ್ಟ್ ಅಂತಾನೆ ನೀವೇನು ಮಾಡಿದ್ರೆ ಅದರಲ್ಲಿ ಏನೇನು ಭ್ರಷ್ಟಾಚಾರ ನಡೆದಿದೆ ಏನೇನು ಇದು ನಡೆದಿದೆ ಅನ್ನೋದೆಲ್ಲ ಜನಗಳಿಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಅದಕ್ಕೋಸ್ಕರ ನೀವೇನೇ ಗಿಮ್ಮಿಕ್ಕು ಏನೇ ನಾಟಕಗಳು ಆಡ್ಕೊಂಬಂದ್ರೂ ಜನ ನಿಮ್ಮನ್ನು ನಂಬಲ್ಲ ಕೋಲಾರ ಜಿಲ್ಲೆಯ ಜನ ತುಂಬ ಸೂಕ್ಷ್ಮವಾಗಿ ಅದನ್ನು ನಿರ್ಧಾರ ಮಾಡ್ತಾರೆ ಅಂತೇಳಿ ನೀವೇನು ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಹಿಂದೂ ವಿರೋಧಿ ಒಕ್ಕಲಗಿರಿ ವಿರೋಧಿ ದಲಿತ ವಿರೋಧಿ ಏನು ಸಿದ್ದರಾಮಯ್ಯನವ್ರು ಬಂದಿದ್ದರೆ ಅವ್ರಿಗೆ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ನಾನು ಸಾಧ್ಯ